ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯಾತ್ರಿ ಕುಕಿಂಗ್ ಚಾನಲ್. ಇವತ್ತು ನಾನು ನಿಮಗೆ ರಾಗಿ ಮುದ್ದೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ರಾಗಿ ಮುದ್ದೆ ಇಷ್ಟ ಹೇಳಿ, ಇಷ್ಟ ಆದವರೆಲ್ಲ ನನ್ನ ಚಾನಲ್ಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡಿ. ಸೊ ಇವಾಗ ನಾನಿಲ್ಲಿ ಒಂದು ಕಪ್ ಅಷ್ಟು ಅಳತೆ ಮಾಡಿಕೊಂಡು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ರಾಗಿ ಹಿಟ್ಟು ಒಂದು ಕಪ್ ಏನು ಅಳತೆ ತೊಗೊಂಡಿರ್ತೀವಿ ಅದರಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ ಅಷ್ಟು, ಒಂದೂವರೆ ಲೋಟದಷ್ಟು ನೀರನ್ನು ತೊಗೊಳ್ಬೇಕು. ಸೊ ಒಂದೂವರೆ ಲೋಟದಷ್ಟು ನೀರನ್ನು ನಾನು ಈ ಪಾತ್ರೆಗೆ ಹಾಕೊತಾ ಇದ್ದೀನಿ. ಒಂದೂವರೆ ಕಪ್ಪಲ್ಲಿ ಸ್ವಲ್ಪ ಕಾಲು ಭಾಗದಷ್ಟು ನೀರನ್ನು ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಈ ರಾಗಿ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು. ಒಂದು ಸ್ಪೂನಷ್ಟು ಮಿಕ್ಸ್ ಮಾಡಿಬಿಟ್ಟು ಈ ನೀರಿಗೆ ಹಾಕ್ಕೊಬೇಕಾಗತ್ತೆ, ಯಾಕಂದರೆ ರಾಗಿ ಗಂಟು ಗಂಟು ಬರಬಾರ್ದಲ್ವ. ಹಾಗಾಗಿ ಸೊ ಸ್ವಲ್ಪ ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕಾಲು ಕಪ್ಪಷ್ಟು, ಒಂದೂವರೆ ಲೋಟದಲ್ಲಿ ಒಂದು ಕಾಲು ಕಪ್ಪಷ್ಟು ನೀರಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ನೋಡಿ, ಇವಾಗ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಾನು ಅದನ್ನ ನೀರು ಹಾಕ್ಕೊಂಡು ಅದೇ ಇಟ್ಕೊಂಡಿದ್ವಲ್ಲ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗಂಟುಗಳು ಬರದೇ ಇರೋ ಹಾಗೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು. ಇವಾಗ ಈ ನೀರನ್ನ ಕಾಯಕ್ಕೆ ಇಟ್ಬಿಡೋಣ. ಸೊ ಬಿಸಿಯಾಗಿದೆ ಈ ಒಂದು ರಾಗಿ ಏನು ಮಾಡ್ಕೊಂಡಿದ್ವಲ್ಲ ಮಿಕ್ಸ್ ಮಾಡಿ ಪೌಡರ್ನ, ಅದನ್ನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಏನು ಮಾಡಬೇಕು ಅಂದರೆ, ಈಗ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಬೇಕು ಇದಕ್ಕೆ. ಈ ತುಪ್ಪ ಹಾಕಿದರೆ ಮುದ್ದೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ಕೊಂಡಾದಮೇಲೆ ನೋಡಿ, ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿದ್ದಾಗಿದೆ, ಇದನ್ನು ಕುದಿಯಕ್ಕೆ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಚೆನ್ನಾಗಿ ಕುದಿಬೇಕು ಈ ನೀರು. ಸೊ ನೋಡಿ, ಇವಾಗ ಕುದಿ ಬಂದಿದೆ. ಈಗ ಏನನ್ನ ರಾಗಿ ಹಿಟ್ಟು ಇಟ್ಕೊಂಡಿದ್ದೆ ಅಲ್ವಾ, ಸೊ ಆ ರಾಗಿ ಹಿಟ್ಟಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡ್ತಾ ಇದ್ದೀನಿ, ಒಂದು 2 ಮಿನಿಟ್ಸ್ ಅಷ್ಟು. ಆ ನೀರೆಲ್ಲ ಸ್ವಲ್ಪ ಮೇಲೆ ಬರೋ ತನಕ ಹಾಗೆ ಬಿಟ್ಟಿದ್ದೀನಿ ಇದನ್ನು ಚಿಕ್ಕ ಊರಿನಲ್ಲಿಟ್ಟು. ಸೊ ಇವಾಗ ನೋಡಿ, ಇದು ಎಲ್ಲ ಮೇಲೆ ಬಂದಿದೆ. ಇವಾಗ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಒಂದು ಮುದ್ದೆ ದೊಣ್ಣೆ ತೊಗೊಂಡು ಇದನ್ನು ಈ ಥರ ಮಾಡ್ಕೊಬೇಕು. ನಾನಿಲ್ಲಿ ಎರಡೇ ಮುದ್ದೆ ಮಾಡ್ತಿರೋದಕ್ಕೆ ಮುದ್ದೆ ದೊಣ್ಣೆ ಯೂಸ್ ಮಾಡ್ತಾ ಇಲ್ಲ, ಒಂದು ದೊಡ್ಡದು ಮರದ್ದು ಸೌಟ್ ಯೂಸ್ ಮಾಡ್ತಿದ್ದೀನಿ. ಸೊ ಜಾಸ್ತಿ ಮಾಡಿದರೆ ಮುದ್ದೆ ದೊಣ್ಣೆನೇ ಯೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಇದನ್ನು ಗಟ್ಟಿಯಾಗಿ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಗಂಟುಗಳಿಲ್ಲ ನೋಡಿ, ಒಂದು ಗಂಟುಗಳಿಲ್ಲದಂಗೆ ಚೆನ್ನಾಗಿ ಬಂದಿದೆ ಇದು. ಸೊ ಇದನ್ನು ಗಂಟುಗಳಿರದೇ ಇರೋ ಥರ ಚೆನ್ನಾಗಿ ತಿರ್ಸ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ತಿರ್ಸೋದು ಕಷ್ಟ ಆದರೆ ಕೆಳಗಡೆ ಇಟ್ಕೊಂಡು ಕೂಡ ತಿರ್ಸ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಡ್ಬೋದು. ಸೊ ಮತ್ತೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ. ಮುದ್ದೆ ಕೂಡ ಚೆನ್ನಾಗಿ ಕಟ್ಟಲಿಕ್ಕೂ ಬರುತ್ತೆ ತುಪ್ಪ ಹಾಕಿದರೆ ಟೇಸ್ಟ್ ಜೊತೆಗೆ. ಸೊ ಇವಾಗ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇನ್ನೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಒಂದು 2-3 ನಿಮಿಷದಷ್ಟು ಮುಚ್ಚಿ ಸಣ್ಣ ಸ್ಟವ್ನ ಸಣ್ಣ ಮಾಡಿ ಸಣ್ಣ ಉರಿಲಿ ಬೇಯಿಸಬೇಕಾಗತ್ತೆ. ಒಂದು 2-3 ನಿಮಿಷ ಅಷ್ಟು ಬಿಡ್ತಾ ಇದ್ದೀನಿ ಇವಾಗ ನಾನು ಇದನ್ನ. ಸೊ ಇವಾಗ ನೋಡಿ, ಮುದ್ದೆ ರೆಡಿಯಾಗಿದೆ. ಇಳಿಸ್ಬಿಟ್ಟು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ಆಫ್ ಮಾಡಿ ಕೆಳಗಿಳಿಸಿ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ ಇದನ್ನು. ಜಾಸ್ತಿ ಮುದ್ದೆ ಆದರೆ ಈ ಥರ ತಿರ್ಸೋದು ಕಷ್ಟ ಆಗುತ್ತೆ. ಸೊ ಕೆಳಗಡೆ ಇಟ್ಬಿಟ್ಟು ತಿರ್ಸ್ಕೊಂಡ್ರೆ ಒಳ್ಳೆಯದು. ನೋಡಿ, ಇವಾಗ ಮುದ್ದೆ ಕೈಗಂಟ್ತಾ ಇಲ್ಲ, ಈ ಥರ ಅಂಟಬಾರ್ದು, ಬಿಟ್ಟು ಬರಬೇಕು ಉಂಡೆ ಕಟ್ಟಲಿಕ್ಕೆ, ಆವಾಗ ಮುದ್ದೆ ರೆಡಿಯಾಗಿದೆ ಅಂತ ಹೇಳಿ. ನೋಡಿ, ಚೆನ್ನಾಗಿ ಮುದ್ದೆ ಕಟ್ಟಲಿಕ್ಕೆ ಬರ್ತಾ ಇದೆ ಅಂತ ಹೇಳಿ. ಮುದ್ದೆ ಕಟ್ಟುವಾಗ ಬಿಸಿಯಾಗತ್ತೆ ಅಲ್ವಾ, ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನಾನು ನೀರಲ್ಲಿ ಕೈನ ಹತ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ಮತ್ತು ತುಂಬ ನೀರೆಲ್ಲ ಹಾಕ್ಕೊಳ್ಲಿಕ್ಕೆ ಹೋಗಬೇಡಿ, ಮುದ್ದೆ ಕಟ್ಟಲಿಕ್ಕೆ ಬರಲ್ಲ, ಬಿಸಿ ಇರೋದಕ್ಕೋಸ್ಕರ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೀರಲ್ಲಿ ಕೈ ಹತ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ನೋಡಿ, ಮುದ್ದೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ, ಪ್ಲೇಟಿಗೆ ಕೂಡ ಅಂಟ್ಕೊತಿಲ್ಲ ನೋಡಿ. ಸೊ ಇವಾಗ ಮುದ್ದೆ ರೆಡಿಯಾಗಿದೆ ನೋಡಿ. ನೀವು ಕೂಡ ಮಾಡಿ ನೋಡಿ, ಮುದ್ದೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.